ಭಗವದ್ಗೀತೆಯನ್ನು ಕೇಳುತ್ತಿರುವ ಸಮಸ್ತ ಮಹಾನುಭಾವರುಗಳಿಗೆ ಇಂದಿನ 17ನೆಯ ಅಧ್ಯಾಯ ಶ್ರದ್ಧೆಯ ಪ್ರಭೇದಗಳು ಅಂತಕ್ಕಂಥ ಈ ಅಧ್ಯಾಯ. ಈ ಅಧ್ಯಾಯದಲ್ಲಿ ಈಗ 1ನೇ ಶ್ಲೋಕದಿಂದ ಉಪನ್ಯಾಸ ಪ್ರಾರಂಭ. ಇದರಲ್ಲಿ ಈ ಅಧ್ಯಾಯದಲ್ಲಿ 28 ಶ್ಲೋಕಗಳಿವೆ. ಅರ್ಜುನನು ಪ್ರಶ್ನಿಸಿದನು, ಕೃಷ್ಣ, ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವವರ ಸ್ಥಿತಿ ಏನು? ಅವರು ಸತ್ವಗುಣದವರೇ, ರಜೋಗುಣದವರೇ, ತಾಮಸಗುಣದವರೇ? ಯಾರು ಅವರು, ಯಾವ ರೀತಿ? ಭಾವಾರ್ಥ: 4ನೇ ಅಧ್ಯಾಯದ 39ನೇ ಶ್ಲೋಕದಲ್ಲಿ ಹೀಗೆ ಹೇಳಿದೆ, ಒಂದು ಪೂಜಾ ವಿಧಾನವನ್ನೇ ಶ್ರದ್ಧೆಯಿಂದ ಆಚರಿಸಿಕೊಂಡು ಬಂದವನು ಕ್ರಮೇಣ ಜ್ಞಾನದ ಹಂತಕ್ಕೆ ಏರುತ್ತಾನೆ ಮತ್ತು ಶಾಂತಿ ಶ್ರೇಯಸ್ಸುಗಳ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸುತ್ತಾನೆ. ಶಾಸ್ತ್ರದಲ್ಲಿ ವಿಧಿಸಿರುವ ತತ್ವಗಳನ್ನು ಪಾಲಿಸದಿರುವವನಿಗೆ ಅಸುರ ಎಂದು ಹೆಸರು. ಶಾಸ್ತ್ರ ವಿಧಿಗಳನ್ನು ನಿಷ್ಠೆಯಿಂದ ಪಾಲಿಸುವವನಿಗೆ ದೇವ ಎಂದು ಹೆಸರು. 16ನೇ ಅಧ್ಯಾಯದಲ್ಲಿ ವರ್ಣಿಸಿದೆ ಹಾಗೂ ನಿರ್ಣಯಿಸಿದೆ, ಶಾಸ್ತ್ರದ ವಿಧಿಗಳಲ್ಲಿ ಏಳಿಲ್ಲದೆ ಇರುವ ಕೆಲವು ನಿಯಮಗಳನ್ನು ಮನುಷ್ಯನು ಶ್ರದ್ಧೆಯಿಂದ ಅನುಸರಿಸಿದರೆ ಅವನ ಸ್ಥಿತಿ ಏನು? ಅರ್ಜುನನ ಈ ಸಂಶಯವನ್ನು ಕೃಷ್ಣನು ಪರಿಹರಿಸಬೇಕು. ಮನುಷ್ಯನೊಬ್ಬನನ್ನು ಆರಿಸಿಕೊಂಡು ಅವನನ್ನು ದೇವರನ್ನಾಗಿ ಮಾಡಿ ಅವನಲ್ಲಿ ನಂಬಿಕೆಯಿಟ್ಟು ಅವನನ್ನು ಪೂಜಿಸುತ್ತಿರುವವರು ಸತ್ವದಲ್ಲಿ ಪೂಜಿಸುವರೇ, ರಾಜಸದಲ್ಲಿಯೇ, ತಾಮಸದಲ್ಲಿಯೇ ಅಂತಕ್ಕಂಥ ಪ್ರಶ್ನೆ ಅರ್ಜುನದು. ಇಂತಹವರು ಬದುಕಿನಲ್ಲಿ ಯಾವ ಶ್ರದ್ಧೆ ಅನುಸರಿಸಬೇಕು, ಯಾವ ಪರಿಪೂರ್ಣತೆಯನ್ನು ಪಡೆಯುವರೇ? ನಿಜವಾದ ಜ್ಞಾನದಲ್ಲಿ ನೆಲೆಗೊಂಡು ಅತ್ಯುನ್ನತ ಪರಿಪೂರ್ಣತೆಯ ಸ್ಥಿತಿಗೆ ಏರಲು ಅಂಥವರಿಗೆ ಸಾಧ್ಯವೇ? ಶಾಸ್ತ್ರಗಳ ನಿಯಮ ನಿಬಂಧನೆಗಳನ್ನು ಅನುಸರಿಸದಿದ್ದರೂ ಯಾವುದೋ ಒಂದರಲ್ಲಿ ಭಕ್ತಿಯನ್ನಿಟ್ಟುಕೊಂಡು ದೇವರುಗಳನ್ನು, ದೇವತೆಗಳನ್ನು, ಮನುಷ್ಯರನ್ನು ಪೂಜಿಸುವವರಿಗೆ ಅವರ ಪ್ರಯತ್ನಗಳಲ್ಲಿ ಯಶಸ್ಸು ದೊರೆಯುವುದೇ? ಅರ್ಜುನನು ಕೃಷ್ಣನಿಗೆ ಈ ಪ್ರಶ್ನೆಯನ್ನು ಕೇಳುತ್ತಿದ್ದಾನೆ. ಅದಕ್ಕೆ ಭಗವಾನ್ ಶ್ರೀಕೃಷ್ಣ ಭಗವಂತ ಹೇಳ್ತಾನೆ ಈ ಪ್ರಶ್ನೆಗೆ ಉತ್ತರ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ದೇಹಧಾರಿಯಾದ ಆತ್ಮನು ಪಡೆದ
ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನ ಶ್ರದ್ಧೆಯು ಮೂರು ಬಗೆಗಳದ್ದು ಆಗಿರಬಹುದು, ಸಾತ್ವಿಕ, ರಾಜಸ, ತಾಮಸ. ಈಗ ಆ ಬಗ್ಗೆ ಕೇಳು. ಭಾವಾರ್ಥ: ಶಾಸ್ತ್ರಗಳ ನಿಯಮ ನಿಬಂಧನೆಗಳನ್ನು ತಿಳಿದು ಸೋಮವಾರಿತನದಿಂದಲೋ ಜಡತ್ವದಿಂದಲೋ ಆ ನಿಯಮ ನಿಬಂಧನೆಗಳನ್ನು ಅನುಸರಿಸುವುದನ್ನು ಬಿಟ್ಟು ಬಿಡುವವರು ಹೈಯಿಕ ಪ್ರಕೃತಿಯ ಗುಣಗಳ ಅಧೀನರು. ಸತ್ವ, ರಾಜಸ, ತಾಮಸಗಳಲ್ಲಿ ಅವರ ಇಂದಿನ ಕರ್ಮಗಳಿಗೆ ಅನುಗುಣವಾಗಿ ಅವರು ಒಂದು ವಿಶಿಷ್ಟ ಗುಣದ ಸ್ವಭಾವವನ್ನು ಪಡೆಯುತ್ತಾರೆ. ಪ್ರಕೃತಿಯ ಬೇರೆ ಬೇರೆ ಗುಣಗಳೊಡನೆ ಜೀವಿಯ ಸಹಯೋಗ ನಿರಂತರವಾಗಿ ನಡೆದುಕೊಂಡೇ ಬಂದಿದೆ. ಜೀವಿಯು ಹೈಯಿಕ ಪ್ರಕೃತಿಯ ಸಂಪರ್ಕವನ್ನು ಪಡೆದಿರುವುದರಿಂದ ಹೈಯಿಕ ಗುಣಗಳೊಂದಿಗೆ ಅವನ ಸಹಯೋಗಕ್ಕೆ ಅನುಗುಣವಾಗಿ ಅವನು ಬೇರೆ ಬೇರೆ ರೀತಿಗಳ ಮನೋಧರ್ಮವನ್ನು ಪಡೆಯುತ್ತಾನೆ. ಆದರೆ ಸದ್ಗುರುವಿನ ಸಹವಾಸವನ್ನು ಪಡೆದು ಅವನ ನಿಯಮಗಳಿಗೆ, ಶಾಸ್ತ್ರ ಗ್ರಂಥಗಳಿಗೆ ವಿಧೇಯನಾಗಿ ನಡೆದುಕೊಂಡರೆ ಈ ಸ್ವಭಾವವನ್ನು ಬದಲಾಯಿಸಬಹುದು. ಕ್ರಮೇಣ ಮನುಷ್ಯನು ತನ್ನ ಸ್ವಭಾವವನ್ನು ತಾಮಸದಿಂದ ಸಾತ್ವಿಕಕ್ಕೆ ಅಥವಾ ರಾಜಸದಿಂದ ಸಾತ್ವಿಕಕ್ಕೆ ಮಾರ್ಪಾಡು ಮಾಡಿಕೊಳ್ಳಬಹುದು. ಇದರ ನಿರ್ಣಯವೆಂದರೆ ನಿರ್ದಿಷ್ಟ ಪ್ರಕೃತಿ ಗುಣದಲ್ಲಿ ಕುರುಡು ಶ್ರದ್ಧೆಯು ಮನುಷ್ಯನಿಗೆ ಪರಿಪೂರ್ಣತೆಯ ಹಂತವನ್ನು ತಲುಪಲು ನೆರವಾಗಲಾರದು. ಮನುಷ್ಯನು ವಿಷಯಗಳನ್ನು ವಿವೇಚನೆಯಿಂದ ಸದ್ಗುರುವಿನ ಜೊತೆಗೆ ಪರಿಶೀಲಿಸಬೇಕು. ಆಗ ಅವನು ತನ್ನ ಸ್ಥಿತಿಯನ್ನು ಇನ್ನೂ ಉತ್ತಮ ಗುಣಕ್ಕೆ ಏರಿಸಿಕೊಳ್ಳಬಹುದು. ಭರತ ವಂಶಜನಾದ ಅರ್ಜುನನೇ, ವಿವಿಧ ಪ್ರಕೃತಿ ಗುಣಗಳಲ್ಲಿ ಮನುಷ್ಯನು ಬದುಕಿದ ರೀತಿಗೆ ಅನುಗುಣವಾಗಿ ಅವನು ನಿರ್ದಿಷ್ಟ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಜೀವಿಯು ಗಳಿಸಿಕೊಂಡ ಗುಣಗಳಿಗೆ ಅನುಗುಣವಾಗಿ ಅವನು ಒಂದು ನಿರ್ದಿಷ್ಟ ಶ್ರದ್ಧೆಯವನು ಎಂದು ಹೇಳುತ್ತಾರೆ. ಭಾವಾರ್ಥ: ಮನುಷ್ಯನು ಏನೇ ಆಗಿರಲಿ ಅವನಿಗೊಂದು ನಿರ್ದಿಷ್ಟ ರೀತಿಯ ಶ್ರದ್ಧೆ ಇರುತ್ತದೆ. ಅವನು ಪಡೆದುಕೊಂಡ ಸ್ವಭಾವಕ್ಕನುಗುಣವಾಗಿ ಅವನ ಶ್ರದ್ಧೆಯು ಸಾತ್ವಿಕ, ರಾಜಸ ಅಥವಾ ತಾಮಸ ಎಂದು ಪರಿಗಣಿಸುತ್ತಾರೆ. ತನ್ನ ವಿಶಿಷ್ಟ ರೀತಿಯ ಶ್ರದ್ಧೆಗನುಗುಣವಾಗಿ ಮನುಷ್ಯನು ನಿರ್ದಿಷ್ಟ ವ್ಯಕ್ತಿಗಳೊಡನೆ ಬೆರೆಯುತ್ತಾನೆ. ವಾಸ್ತವಾಂಶ ಎಂದರೆ 15ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ಪ್ರತಿಯೊಬ್ಬ ಜೀವಿಯು ಮೂಲತಃ ಪರಮಪ್ರಭುವಿನ ವಿಭಿನ್ನಾಂಶ. ಆದುದರಿಂದ ಮೂಲತಃ ಮನುಷ್ಯನು ಹೈಯುಕ ಪ್ರಕೃತಿಯ ಎಲ್ಲ ಗುಣಗಳಿಗೆ ಅತೀತನು. ಆದರೆ ಮನುಷ್ಯನು ದೇವೋತ್ತಮ ಪರಮಪುರುಷನೊಡನೆ ತನ್ನ ಸಂಬಂಧವನ್ನು ಮರೆತು ಬದ್ಧ ಜೀವನದಲ್ಲಿ ಹೈಯಿಕ ಪ್ರಕೃತಿಯೊಡನೆ ಸಂಪರ್ಕ ಬೆಳೆಸಿದಾಗ ಆತನು ಹೈಯಿಕ ಪ್ರಕೃತಿಯ ವೈವಿಧ್ಯಗಳೊಡನೆ ಸಹಯೋಗದಿಂದ ತನ್ನ ಸ್ಥಾನವನ್ನು ರೂಪಿಸುತ್ತಾನೆ. ಇದರ ಪರಿಣಾಮವಾದ ಕೃತಕ ಶ್ರದ್ಧೆ ಮತ್ತು ಅಸ್ತಿತ್ವಗಳು ಹೈಯಿಕ ಅಷ್ಟೇ. ಮನುಷ್ಯನನ್ನು ಯಾವುದೋ ಒಂದು ಭಾವನೆ ಅಥವಾ ಬದುಕಿನ ಗ್ರಹಿಕೆ ಮುನ್ನಡೆಸಬಹುದು, ಆದರೆ ಮೂಲತಃ ಅವನು ನಿರ್ಗುಣ ಅಥವಾ ಗುಣಗಳಿಗೆ ಅತೀತನು. ಆದುದರಿಂದ ಪರಮ ಪ್ರಭುವಿನೊಡನೆ ತನ್ನ ಸಂಬಂಧವನ್ನು ಮರಳಿ ಪಡೆಯಲು ಮನುಷ್ಯನು ತಾನು ಪಡೆದುಕೊಂಡ ಹೈಯಿಕ ಕಲ್ಮಶವನ್ನು ತೊಡೆದುಕೊಳ್ಳಬೇಕು. ಭಯವಿಲ್ಲದೆ ಮರಳಿ ಹೋಗಬಹುದಾದ ಮಾರ್ಗವು ಇದೊಂದೇ: ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಿದ್ದರೆ ಅವನು ಆ ಮಾರ್ಗದ ಮೂಲಕ ಪರಿಪೂರ್ಣತೆಯ ಹಂತಕ್ಕೆ ನಿಶ್ಚಯವಾಗಿಯೂ ಏರುತ್ತಾನೆ. ಅವನು ಆತ್ಮ ಸಾಕ್ಷಾತ್ಕಾರಕ್ಕೆ ಈ ಮಾರ್ಗವನ್ನು ಅನುಸರಿಸದಿದ್ದರೆ ನಿಶ್ಚಯವಾಗಿಯೂ ಪ್ರಕೃತಿ ಗುಣಗಳ ಪ್ರಭಾವವೇ ಅವನನ್ನು ನಡೆಸುವುದು. ಹೀಗೆ ಈ ಶ್ಲೋಕದಲ್ಲಿ ಶ್ರದ್ಧಾ ಎನ್ನುವ ಮಾತು ಬಹು ಮುಖ್ಯವಾದದ್ದು. ಶ್ರದ್ಧೆಯು ಮೂಲತಃ ಸಾತ್ವಿಕ ಗುಣದಿಂದ ಬರುತ್ತದೆ. ಒಬ್ಬ ದೇವತೆಯಲ್ಲಿ ಅಥವಾ ತಾನೇ ಸೃಷ್ಟಿಸಿದ ದೇವರಲ್ಲಿ ಅಥವಾ ಮನಸ್ಸಿನ ಒಂದು ಸ್ಪಷ್ಟನೆಯಲ್ಲಿ ಹಾಗೂ ಸೃಷ್ಟನೆಯಲ್ಲಿ ಮನುಷ್ಯ ಶ್ರದ್ಧೆಯನ್ನಿಟ್ಟಿರಬಹುದು. ಮನುಷ್ಯನ ಬಲವಾದ ಶ್ರದ್ಧೆಯು ಹೈಯಿಕ ಒಳಿತಿನ ಕಾರ್ಯಗಳನ್ನು ಸೃಷ್ಟಿಸುತ್ತದೆ ಎಂದು ನಂಬಿಕೆ. ಆದರೆ ಹೈಯಿಕ ಬದ್ಧ ಜೀವನದಲ್ಲಿ ಯಾವ ಕ್ರಿಯೆಗಳು ಸಂಪೂರ್ಣವಾಗಿ ಪರಿಶುದ್ಧವಲ್ಲ, ಅವುಗಳಲ್ಲಿ ಬೆರಕೆ ಇರುತ್ತದೆ. ಅವು ಪರಿಶುದ್ಧವಾಗಿ ಸಾತ್ವಿಕವಾಗಿರುವುದಿಲ್ಲ. ಪರಿಶುದ್ಧ ಸಾತ್ವಿಕತೆಯು ದಿವ್ಯವಾದದ್ದು. ಪರಿಶುದ್ಧ ಸಾತ್ವಿಕತೆಯಲ್ಲಿ ಮನುಷ್ಯನು ದೇವೋತ್ತಮ ಪರಮಪುರುಷನ ನಿಜವಾದ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಬಹುದು. ಮನುಷ್ಯನ ಶ್ರದ್ಧೆಯು ಸಂಪೂರ್ಣವಾಗಿ ಪರಿಶುದ್ಧವಾದ ಸಾತ್ವಿಕತೆ ಆಗುವವರೆಗೆ ಆ ಶ್ರದ್ಧೆಯು ಹೈಯಿಕ ಪ್ರಕೃತಿಯ ಯಾವುದೇ ಗುಣದಿಂದ ಮಲಿನ ಹೊಂದಬಹುದು. ಕಲ್ಮಶಗೊಂಡ ಹೈಯಿಕ ಪ್ರಕೃತಿಯ ಗುಣಗಳು ಹೃದಯದವರೆಗೆ ಹರಡಿಕೊಂಡಿರುತ್ತವೆ. ಆದುದರಿಂದ
ಐಹಿಕ ಪ್ರಕೃತಿಯ ಒಂದು ನಿರ್ದಿಷ್ಟ ಗುಣದ ಸಂಪರ್ಕ ಹೊಂದಿರುವ ಹೃದಯದ ಸ್ಥಾನಕ್ಕನುಗುಣವಾಗಿ ಮನುಷ್ಯನ ಶ್ರದ್ಧೆಯ ಸ್ಥಾಪನೆಯಾಗುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಮನುಷ್ಯನ ಹೃದಯವು ಸಾತ್ವಿಕವಾಗಿದ್ದರೆ ಅವನ ಶ್ರದ್ಧೆಯು ಸಾತ್ವಿಕವಾಗಿರುತ್ತದೆ. ಅವನ ಹೃದಯವು ರಾಜಸವಾಗಿದ್ದರೆ ಅವನ ಶ್ರದ್ಧೆಯು ರಾಜಸವಾಗಿರುತ್ತದೆ. ಅವನ ಹೃದಯವು ತಾಮಸದ ಅಥವಾ ಮಾಯೆಯ ಗುಣವನ್ನು ಹೊಂದಿದ್ದರೆ ಅವನ ಶ್ರದ್ಧೆಯು ಹಾಗೆಯೇ ಮಲಿನವಾಗಿರುತ್ತದೆ. ಹೀಗೆ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿಗಳ ಧರ್ಮಗಳಿವೆ. ಪರಿಶುದ್ಧ ಸಾತ್ವಿಕತೆಯು ಧಾರ್ಮಿಕ ಶ್ರದ್ಧೆಯ ನಿಜವಾದ ತತ್ವದ ನೆಲೆ. ಆದರೆ ಹೃದಯವು ಕಲ್ಮಶವಾಗಿರುವುದರಿಂದ ವಿವಿಧ ಬಗೆಗಳ ಧಾರ್ಮಿಕ ತತ್ವಗಳನ್ನು ಕಾಣುತ್ತೇವೆ. ಹೀಗೆ ಶ್ರದ್ಧೆಯ ಬೇರೆ ಬೇರೆ ವಿಧಗಳಿಗನುಗುಣವಾಗಿ ಪೂಜೆಯ ಬೇರೆ ಬೇರೆ ವಿಧಗಳಿವೆ. ಸಾತ್ವಿಕ ಸ್ವಭಾವದ ಮನುಷ್ಯರು ದೇವತೆಗಳನ್ನು ಪೂಜಿಸುತ್ತಾರೆ, ರಾಜಸ ಸ್ವಭಾವದವರು ರಾಕ್ಷಸರನ್ನು ಪೂಜಿಸುತ್ತಾರೆ, ತಾಮಸ ಗುಣದವರು ಭೂತ ಪ್ರೇತಗಳನ್ನು ಪೂಜಿಸುತ್ತಾರೆ. ಭಾವಾರ್ಥ: ಇಲ್ಲಿ ದೇವೋತ್ತಮ ಪರಮಪುರುಷನು ಅವರವರ ಬಹಿರಂಗ ಕರ್ಮಗಳಿಗನುಗುಣವಾಗಿ ಪೂಜಿಸುವುದರಲ್ಲಿ ವಿವಿಧ ಬಗೆಗಳನ್ನು ವರ್ಣಿಸುತ್ತಾನೆ. ಧರ್ಮಗ್ರಂಥಗಳ ಆದೇಶದ ಪ್ರಕಾರ ದೇವೋತ್ತಮ ಪರಮಪುರುಷನು ಮಾತ್ರ ಪೂಜಾರ್ಹನು. ಆದರೆ ಧರ್ಮಗ್ರಂಥಗಳ ಆದೇಶಗಳನ್ನು ಚೆನ್ನಾಗಿ ತಿಳಿಯದವರು ಅಥವಾ ಅದರಲ್ಲಿ ಹೆಚ್ಚು ಶ್ರದ್ಧೆ ಇಲ್ಲದವರು ಐಹಿಕ ಪ್ರಕೃತಿಯ ಗುಣಗಳಲ್ಲಿ ತಮ್ಮ ತಮ್ಮ ವಿಶಿಷ್ಟ ನೆಲೆಗಳಿಗನು ಅನುಗುಣವಾಗಿ ಬೇರೆ ಬೇರೆ ವಸ್ತುಗಳನ್ನು ಪೂಜೆ ಮಾಡುತ್ತಾರೆ. ಸಾತ್ವಿಕ ಸ್ವಭಾವದಲ್ಲಿ ನೆಲೆಗೊಂಡವರು ಸಾಮಾನ್ಯವಾಗಿ ದೇವತೆಗಳನ್ನು ಪೂಜಿಸುತ್ತಾರೆ: ಬ್ರಹ್ಮ, ಶಿವ ಮತ್ತು ಇಂದ್ರ, ಚಂದ್ರ ಮತ್ತು ಸೂರ್ಯ. ಇವರೆಲ್ಲ ದೇವತಾಗಣದಲ್ಲಿ ಸೇರಿದ್ದಾರೆ. ಅನೇಕ ಮಂದಿ ದೇವತೆಗಳಿದ್ದಾರೆ. ಸಾತ್ವಿಕ ಸ್ವಭಾವದವರು ಒಂದು ನಿರ್ದಿಷ್ಟವಾದ ಉದ್ದೇಶಕ್ಕಾಗಿ ಒಬ್ಬ ನಿರ್ದಿಷ್ಟ ದೇವತೆಯನ್ನು ಪೂಜಿಸುತ್ತಾರೆ. ಹಾಗೆಯೇ ರಾಜಸ ಗುಣದವರು ರಾಕ್ಷಸರನ್ನು ಪೂಜಿಸುತ್ತಾರೆ. ನಮಗೆ ನೆನಪಿರುವಂತೆ ಎರಡನೇ ಮಹಾಯುದ್ಧದ ಕಾಲದಲ್ಲಿ ಕಲ್ಕತ್ತೆಯಲ್ಲಿ ಒಬ್ಬ ಮನುಷ್ಯನು ಹಿಟ್ಲರ್ನನ್ನು ಪೂಜಿಸಿದ. ಏಕೆಂದರೆ ಯುದ್ಧವಾದದ್ದರಿಂದ ಆ ಮನುಷ್ಯನು ಕಾಳಸಂತೆಯಲ್ಲಿ ವ್ಯವಹಾರ ಮಾಡಿ ತುಂಬ ಐಶ್ವರ್ಯವನ್ನು ಪಡೆದ. ಹೀಗೆ ರಾಜಸ ಮತ್ತು ತಾಮಸ ಗುಣಗಳವರು ಸಾಮಾನ್ಯವಾಗಿ ಒಬ್ಬ ಬಲಶಾಲಿ ಮನುಷ್ಯನನ್ನು ದೇವರಾಗಿ ಆರಿಸಿಕೊಳ್ಳುತ್ತಾರೆ. ಯಾರನ್ನು ಬೇಕಾದರೂ ದೇವರೆಂದು ಪೂಜಿಸಬಹುದು, ಫಲ ಒಂದೇ ಎಂದು ಅವರು ಭಾವಿಸುತ್ತಾರೆ. ರಾಜಸ ಗುಣದವರು ಇಂತಹ ದೇವತೆಗಳನ್ನು ಪೂಜಿಸಿ ಸೃಷ್ಟಿಸುತ್ತಾರೆ. ತಾಮಸ ಗುಣದವರು ಭೂತ ಪ್ರೇತಗಳನ್ನು ಪೂಜಿಸುತ್ತಾರೆ. ಇದನ್ನು ಇಲ್ಲಿ ಸ್ಪಷ್ಟವಾಗಿ ವರ್ಣಿಸಿದೆ. ಹಲವೊಮ್ಮೆ ಜನರು ಸತ್ತು ಹೋಗಿರುವ ಒಬ್ಬ ಮನುಷ್ಯನ ಸಮಾಧಿಯ ಬಳಿ ಪೂಜೆ ಸಲ್ಲಿಸುತ್ತಾರೆ. ಲೈಂಗಿಕ ಸೇವೆಯು ಸಹ ತಾಮಸ ಗುಣದಲ್ಲಿದೆ ಎಂದು ಭಾವಿಸಲಾಗಿದೆ. ಹಾಗೆಯೇ ಭಾರತದ ಮೂಲೆಗಳ ಹಳ್ಳಿಗಳಲ್ಲಿ ಭೂತ ಪ್ರೇತಗಳನ್ನು ಪೂಜಿಸುವವರಿದ್ದಾರೆ. ಭಾರತದಲ್ಲಿ ಒಮ್ಮೊಮ್ಮೆ ಕೆಳವರ್ಗದವರು ಕಾಡಿಗೆ ಹೋಗುತ್ತಾರೆ ಮತ್ತು ಯಾವುದಾದರೂ ಮರದಲ್ಲಿ ಒಂದು ಪ್ರೇತವು ವಾಸಿಸುತ್ತದೆ ಎಂದು ತಿಳಿದಿದ್ದರೆ ಆ ಮರವನ್ನು ಪೂಜಿಸಿ ಬಲಿಗಳನ್ನು ಕೊಡುತ್ತಾರೆ ಎಂದು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಈ ವಿಧವಾದ ಪೂಜೆಗಳು ನಿಜವಾಗಿ ದೇವರ ಪೂಜೆಯಲ್ಲ. ದೇವರ ಪೂಜೆ ಇರುವುದು ಪರಿಶುದ್ಧ ಸತ್ವಗುಣದಲ್ಲಿ. ಆಧ್ಯಾತ್ಮಿಕವಾಗಿ ನೆಲೆಗೊಂಡವರಿಗೆ ಶ್ರೀಮದ್ಭಾಗವತದಲ್ಲಿ ಹೀಗೆ ಹೇಳಿದೆ: ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ. ಮನುಷ್ಯನು ಸಂಪೂರ್ಣವಾಗಿ ಶುದ್ಧ ಸತ್ವದಲ್ಲಿ ನೆಲೆಗೊಂಡಾಗ ಅವನು ವಾಸುದೇವನನ್ನು ಪೂಜಿಸುತ್ತಾನೆ. ಇದರ ಭಾವಾರ್ಥ ಹೀಗೆ: ಐಹಿಕ ಪ್ರಕೃತಿಯ ಗುಣಗಳನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಪರಿಶುದ್ಧರಾದವರು ಮತ್ತು ಆಧ್ಯಾತ್ಮಿಕ ನೆಲೆಯಲ್ಲಿರುವವರು ದೇವೋತ್ತಮ ಪರಮಪುರುಷನನ್ನು ಪೂಜಿಸಬಲ್ಲರು. ನಿರಾಕಾರವಾದಿಗಳು ಸಾತ್ವಿಕ ಗುಣದಲ್ಲಿ ನೆಲೆಗೊಂಡವರು ಎಂದು ನಂಬಿಕೆ. ಅವರು ಐದು ಬಗೆಯ ದೇವತೆಗಳನ್ನು ಪೂಜಿಸುತ್ತಾರೆ. ಐಹಿಕ ಜಗತ್ತಿನಲ್ಲಿ ಅವರು ನಿರಾಕಾರ ವಿಷ್ಣುವನ್ನು ಪೂಜಿಸುತ್ತಾರೆ. ಈ ರೂಪಕ್ಕೆ ದಾರ್ಶನಿಕ ವಿಷ್ಣು ಎಂದು ಹೆಸರು. ವಿಷ್ಣುವು ದೇವೋತ್ತಮ ಪರಮಪುರುಷನ ವಿಸ್ತರಣೆ. ಆದರೆ ನಿರಾಕಾರವಾದಿಗಳಿಗೆ ಕಟ್ಟಕಡೆಗೆ ದೇವೋತ್ತಮ ಪರಮಪುರುಷನಲ್ಲಿ ನಂಬಿಕೆಯಿಲ್ಲ. ಆದುದರಿಂದ ಅವರು ವಿಷ್ಣು ರೂಪವು ನಿರಾಕಾರ, ಬ್ರಹ್ಮನ ಮತ್ತೊಂದು ಅಂಶ ಎಂದಷ್ಟೇ ಭಾವಿಸುತ್ತಾರೆ. ಹಾಗೆಯೇ ಬ್ರಹ್ಮನು ರಾಜಸ ಗುಣದ ನಿರಾಕಾರ ರೂಪ ಎಂದು ಭಾವಿಸುತ್ತಾರೆ. ಹೀಗೆ ಕೆಲವೊಮ್ಮೆ ಪೂಜಾರ್ಹರಾದ ಐದು ಬಗೆಯ ದೇವತೆಗಳನ್ನು ವರ್ಣಿಸುತ್ತಾರೆ.
ಆದರೆ ಅವರು ನಿರಾಕಾರ ಬ್ರಹ್ಮನೇ ವಾಸ್ತವ ಸತ್ಯ ಎಂದು ಭಾವಿಸುವುದರಿಂದ ಕಟ್ಟಕಡೆಯದಾಗಿ ಎಲ್ಲಾ ಪೂಜಾರ್ಹ ವಸ್ತುಗಳನ್ನು ಬಿಟ್ಟುಬಿಡುತ್ತಾರೆ ಕಡೆಯದಾಗಿ ಹೈಕ ಪ್ರಕೃತಿಯ ಬೇರೆ ಬೇರೆ ಗುಣಗಳನ್ನು ಆಧ್ಯಾತ್ಮಿಕ ಸ್ವಭಾವದ ಜನರ ಸಹವಾಸದಿಂದ ಪರಿಶುದ್ಧಗೊಳಿಸಬಹುದು ಅವರು ಶಾಸ್ತ್ರದಲ್ಲಿ ವಿಧಿಸದಿರುವ ಘೋರ ತಪಸ್ಸುಗಳನ್ನು ಆಚರಿಸುತ್ತಾರೆ ಇವನನ್ನು ಅವರು ಜಂಬ ಮತ್ತು ಅಹಂಕಾರಗಳಿಂದ ಮಾಡುತ್ತಾರೆ ಕಾಮ ಮತ್ತು ಮೋಹಗಳೇ ಅವರಿಗೆ ಪ್ರೇರಣೆ ಅವರು ಮೂರ್ಖರು ಮತ್ತು ದೇಹದ ಭೌತಿಕಾಂಶಗಳನ್ನು ಒಳಗೆ ವಾಸಿಸುವ ಪರಮಾತ್ಮನನ್ನು ಹಿಂಸಿಸುತ್ತಾರೆ ಇಂತಹ ಅವರು ನಿಶ್ಚಯವಾಗಿಯೂ ಅಸುರರು ಅಸುರರು ಅಂದರೆ ರಾಕ್ಷಸಿ ವಂಶಸ್ಥರು ಸ್ವಭಾವ ಭಾವಾರ್ಥ ಧರ್ಮಗ್ರಂಥಗಳ ಆದೇಶಗಳಲ್ಲಿ ಹೇಳದಿರುವ ತಪಸ್ಸುಗಳನ್ನು ಸೃಷ್ಟಿ ಮಾಡುವವರು ಇದ್ದಾರೆ ಉದಾಹರಣೆಗೆ ಸಂಪೂರ್ಣವಾಗಿ ರಾಜಕೀಯವಾದ ಗುರಿಯನ್ನು ಸಾಧಿಸಲು ಉಪವಾಸ ಮಾಡುವುದು ಇದನ್ನು ಧರ್ಮಗ್ರಂಥಗಳ ಆದೇಶಗಳಲ್ಲಿ ಹೇಳಿಲ್ಲ ಆಧ್ಯಾತ್ಮಿಕ ಮುನ್ನಡೆಗಾಗಿ ಉಪವಾಸ ಮಾಡಬೇಕೆಂದು ಧರ್ಮಗ್ರಂಥಗಳು ಹೇಳಿವೆ ಯಾವುದೋ ರಾಜಕೀಯ ಗುರಿ ಅಥವಾ ಸಾಮಾಜಿಕ ಉದ್ದೇಶಕ್ಕಾಗಿ ಅಲ್ಲ ಭಗವದ್ಗೀತೆಯ ಪ್ರಕಾರ ಇಂತಹ ತಪಸ್ಸುಗಳನ್ನು ಮಾಡುವವರು ನಿಶ್ಚಯವಾಗಿಯೂ ಅಸುರರು ಅವರ ಕೆಲಸಗಳು ಧರ್ಮಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾದವು ಅವು ಜನಸಾಮಾನ್ಯರಿಗೆ ಒಳ್ಳೆಯದನ್ನು ಮಾಡುವುದಿಲ್ಲ ವಾಸ್ತವವಾಗಿ ಅವರು ಜಂಬ ಮಿಥ್ಯ ಅಹಂಭಾವ ಕಾಮ ಮತ್ತು ಹೈಕ ಭೋಗದಲ್ಲಿ ಆಸಕ್ತಿ ಇದರಿಂದ ಕೆಲಸ ಮಾಡುತ್ತಾರೆ ಇಂತಹ ಚಟುವಟಿಕೆಗಳಿಂದ ದೇಹದ ರಚನೆಯಲ್ಲಿರುವ ಹೈಕ ಘಟಕಾಂಶಗಳು ಕ್ಷೋಭೆಗೆ ಒಳಗಾಗುತ್ತವೆ ಅಷ್ಟೇ ಅಲ್ಲ ದೇಹದಲ್ಲಿ ವಾಸಿಸುವ ದೇವೋತ್ತಮ ಪರಮಪುರುಷನಿಗೂ ಕ್ಷೋಭೆಯಾಗುತ್ತದೆ ಹೀಗೆ ಯಾವುದೋ ರಾಜಕೀಯ ಉದ್ದೇಶಕ್ಕಾಗಿ ಮಾಡುವ ಉಪವಾಸ ಅಥವಾ ತಪಸ್ಸು ನಿಶ್ಚಯವಾಗಿ ಇತರರನ್ನು ತುಂಬ ಕಲುಕುತ್ತದೆ ಇವನ್ನು ವೈದಿಕ ಸಾಹಿತ್ಯದಲ್ಲಿ ಹೇಳಿಲ್ಲ ಅಸುರಿ ಸ್ವಭಾವದವನು ಈ ರೀತಿಯಲ್ಲಿ ತನ್ನ ಅಪೇಕ್ಷೆಯನ್ನು ನಡೆಸಿಕೊಡುವಂತೆ ತನ್ನ ಶತ್ರುವನ್ನು ಅಥವಾ ಇತರ ಪಕ್ಷಗಳನ್ನು ಬಲಾತ್ಕಾರ ಮಾಡಬಹುದು ಎಂದು ಯೋಚಿಸಬಹುದು ಆದರೆ ಕೆಲವೊಮ್ಮೆ ಇಂತಹ ಉಪವಾಸದಿಂದ ಮನುಷ್ಯನು ಸಾಯುತ್ತಾನೆ ದೇವೋತ್ತಮ ಪರಮಪುರುಷನು ಇಂತಹ ಕಾರ್ಯಗಳಿಗೆ ಸಮ್ಮತಿಸುವುದಿಲ್ಲ ಇವುಗಳಲ್ಲಿ ತೊಡಗುವವರು ಅಸುರರು ಎಂದು ಹೇಳುತ್ತಾನೆ ಇಂತಹ ಪ್ರದರ್ಶನಗಳಿಂದ ದೇವೋತ್ತಮ ಪರಮಪುರುಷನಿಗೆ ಅವಮಾನವಾಗುತ್ತದೆ ಏಕೆಂದರೆ ವೈದಿಕ ಧಾರ್ಮಿಕ ಗ್ರಂಥಗಳ ಆದೇಶಗಳನ್ನು ಉಲ್ಲಂಘಿಸಿ ಮಾಡುವ ಕೆಲಸಗಳು ಅವು ಈ ಸಂದರ್ಭದಲ್ಲಿ ಅಚೇತ ಸಹ ಎನ್ನುವ ಪದವು ಅರ್ಥವತ್ತಾದದ್ದು ಸಾಮಾನ್ಯ ಮನಸ್ಥಿತಿಯಲ್ಲಿರುವ ಜನರು ಧರ್ಮಗ್ರಂಥಗಳ ಆದೇಶವನ್ನು ಪಾಲಿಸಬೇಕು ಈ ಸ್ಥಿತಿಯಲ್ಲಿಲ್ಲದವರು ಧರ್ಮಗ್ರಂಥಗಳನ್ನು ಅಸಡ್ಡೆ ಮಾಡಿ ಉಲ್ಲಂಘಿಸುತ್ತಾರೆ ತಮ್ಮದೇ ಆದ ರೀತಿಗಳಲ್ಲಿ ತಪಸ್ಸುಗಳನ್ನು ಸೃಷ್ಟಿ ಮಾಡುತ್ತಾರೆ ಹಿಂದಿನ ಅಧ್ಯಾಯದಲ್ಲಿ ಹೇಳಿರುವಂತೆ ಅಸುರಿ ಸ್ವಭಾವದವರಿಗೆ ಕಡೆಯಲ್ಲಿ ಆಗುವ ಗತಿಯನ್ನು ಸದಾ ನೆನಪಿಡಬೇಕು ಅವರು ಅಸುರಿ ಸ್ವಭಾವದವರ ಗರ್ಭಗಳಲ್ಲಿ ಜನ್ಮ ತಾಳುವಂತೆ ಪ್ರಭು ಅವರಿಗೆ ಬಲಾತ್ಕಾರ ಮಾಡುತ್ತಾನೆ ಆದುದರಿಂದ ಅವರು ಜನ್ಮ ಜನ್ಮಾಂತರಗಳಲ್ಲಿ ದೇವೋತ್ತಮ ಪರಮಪುರುಷನೊಡನೆ ತಮ್ಮ ಸಂಬಂಧವನ್ನು ತಿಳಿಯದೆ ಅಸುರಿ ತತ್ವಗಳಿಗೆ ಅನುಗುಣವಾಗಿ ಬದುಕುತ್ತಾರೆ ಆದರೆ ವೇದಜ್ಞಾನದ ಮಾರ್ಗಕ್ಕೆ ಅವರನ್ನು ತಿರುಗಿಸಬಲ್ಲ ಗುರುವಿನ ಮಾರ್ಗದರ್ಶನವು ಸುಯೋಗದಿಂದ ಅವರಿಗೆ ದೊರೆತರೆ ಅವರು ಈ ಬಂಧನದಿಂದ ಬಿಡಿಸಿಕೊಳ್ಳಬಹುದು ಮತ್ತು ಕಡೆಗೆ ಪರಮ ಗುರಿಯನ್ನೂ ಸೇರಬಹುದು ಸೊ ಇಂದಿಗೆ ಈ ದಿನದ ಉಪನ್ಯಾಸ ಸಾಕು ಸರ್ವೇ ಜನ ಸುಖಿನೋ ಭವಂತು ಎಲ್ಲರೂ ಆನಂದದಾಯಕವಾಗಿರಬೇಕು ನಿಮ್ಮ ಹೃದಯದಲ್ಲಿ ಅತ್ಯಂತ ಪ್ರಫುಲ್ಲವಾದಂಥ ಮನಸ್ಸುಗಳು ಸಾತ್ವಿಕ ಗುಣದ ಕಡೆ ಒಲವು ಬರಲಿ ಭಕ್ತಿ ಕಡೆ ಭಕ್ತಿ ಯಾವಾಗ ಭಕ್ತಿ ಇರುತ್ತೆ ಅಲ್ಲಿ ಸತ್ಯ ಧರ್ಮ ಅಹಿಂಸೆ ಆವಿರ್ಭವಿಸ್ತದೆ ಯಾವಾಗ ಆವಿರ್ಭವಿಸ್ತದೋ ಸದಾ ಸನ್ಮುಖಿಯಾಗಿ ಸಂತೋಷದಿಂದ ಇರಬಹುದು ಅಂತ ಅಪೇಕ್ಷೆ ಪಡ್ತಾ ಈ ದಿನದ ಉಪನ್ಯಾಸ ಮುಗಿಸ್ತೀನಿ
ಅಲ್ಲಾ.